ಸರ್, ಅಪ್ಪು ಕಪ್ ಎರಡನೇ ಸೀಸನ್ ನೀವು ಇವತ್ತು ಬಂದಿದ್ದೀರಾ, ಎಷ್ಟು ಖುಷಿ ಆಗ್ತಿದ್ದೀರಾ? ಭಾಳ ಖುಷಿ ಸರ್. ನೆಕ್ಸ್ಟ್ ಸೀಸನ್ ಅಂದ್ರೆ ಸೀಸನ್ 3 ನೀವು ಭಾಗಿಯಾಗಬಹುದಾ ಅಂತ? ಏನು ಸರ್, ನನಗೆ ಯಾವಾಗ ಫೀಲ್ ಮಾಡಿದೆ ಸ್ಪೋರ್ಟ್ಸ್ ಅಂತ ಬಂತು ಅಂದ್ರೆ, ನಿಮ್ಗೆ ಆ ಸ್ಪೋರ್ಟ್ಸ್ ಆಡಕ್ಕೆ ಬಂದ್ರೆ ಖಂಡಿತವಾಗ್ಲೂ 100% ಹಾಕಿ ಮಾಡ್ಬೇಕು, ಇಲ್ಲ ನೋಡಿ ಆದರೂ ನಾವು ಎಂಜಾಯ್ ಮಾಡ್ಬೋದು. ನನಗೆ ಸ್ಪೋರ್ಟ್ಸ್ ನೋಡಿ ಎಂಜಾಯ್ ಮಾಡೋದು ವಿಷಯ, ನಾನು ಸ್ವಲ್ಪ ಕ್ರಿಕೆಟ್ ಕ್ರೇಜ್ ಜಾಸ್ತಿ, ಸೊ ಅದಾದರೆ ಕಂಫರ್ಟಬಲ್ ಆಗಿ ಆಡ್ತೀನಿ, ಗೊತ್ತಿರೋ ಆಟ ಅಂತ. ಸೊ ಇದನ್ನು ಐ ತಿಂಕ್ ನಾನು ಪ್ರೇಕ್ಷಕನ ಕೂತ್ಕೊಂಡು ಎಂಜಾಯ್ ಮಾಡೋಕೆ ಇಷ್ಟಪಡ್ತೀನಿ. ಸರ್, ತುಂಬ ಜನ ಗೆಳೆಯರಿದ್ರು, ಅವರೆಲ್ಲರೂ ಇನ್ವಿಟೇಷನ್ ಕೊಟ್ಟಿದ್ದಾರೆ, ಒಟ್ಟಿಗೆ ಸಿಕ್ಕಿದ್ದು ನನಗೆ ಖುಷಿ ಅಂದರೆ ತುಂಬ ಶಾರ್ಟ್ ಟೈಮ್ ನನಗೆ. ಹೌದು, ಸೊ ಹಾಗಾಗಿ ಎಲ್ಲ ಕೇಳ್ಕೊಂಡೆ, ಎಲ್ಲ ಇಲ್ಲಿದ್ದಾರೆ ಅಂತಂದ್ರು, ಎಲ್ಲ ನಮ್ಮ ಸ್ನೇಹಿತರು ಅಂತಂದ್ಬಿಟ್ಟು. ಸರ್, ಫೋಟೋಶೂಟ್ ಎಲ್ಲರೂ ಅಟ್ರ್ಯಾಕ್ಟ್ ಮಾಡಿತ್ತು ಅಂದರೆ, ಥಿಯೇಟರ್ ಅನ್ನೋದು ನಿಮ್ಗಾಗಿರ್ಬೋದು ಮೇಡಮ್ಗಾಗಿರ್ಬೋದು ಎಲ್ರಿಗೂ ಜೀವನ ಕೊಟ್ಟಂತಹ ಸ್ಥಳ ಅದು, ಅಲ್ಲಿ ಫೋಟೋಶೂಟ್ ಮಾಡಿಸಿದ್ದು ನಿಜವಾಗ್ಲೂ ಒಂದು ಒಳ್ಳೆ ವೇ ಅನಿಸ್ತು. ಅದು ಆ ಐಡಿಯಾ ಯಾರ್ದು ಅಂತ? ಅದು ನಾನೇ ಯೋಚನೆ ಮಾಡಿದೆ ಆ್ಯಕ್ಚುಲಿ. ನನಗೆ ಅದೇ ನೀವು ಹೇಳ್ದಂಗೆ ರೆಗ್ಯುಲರ್ ಆಗಿ ಶೂಟ್ ಅಂತಂದ್ರೆ, ಈಗ ಯಾವ ನಾವು ಬೀಚ್ ಹತ್ರ ಹೋಗೋದು ಅಥವಾ ಅಲ್ಲೇನೋ ರೆಗ್ಯುಲರ್ ಆಗಿ ಮಾಡೋದು, ನಾವು ಸಿನಿಮಾದವ್ರು ಅದಕ್ಕಿಂತ ಚೆನ್ನಾಗಿ ಮಾಡ್ಬಿಡ್ತೀವಿ, ಸಾಂಗ್ಸ್ಗಳು ಸೆಟ್ಸು ಮಾಡ್ಬಿಡ್ತೀವಲ್ಲ, ತುಂಬ ಕಾಮನ್ ಆಗ್ಬಿಡುತ್ತೆ ನಮಗೆ. ನಾವು ಬೇರೆ ಏನಾದ್ರು ಯೋಚನೆ ಮಾಡಬೇಕಂದ್ರೆ ನನಗನ್ಸಿದ್ದು ಅಷ್ಟೇ, ನಮ್ಮಿಬ್ಬರನ್ನು ಕನೆಕ್ಟ್ ಮಾಡಿದ ಸಿನಿಮಾ, ನಾವಿಬ್ಬರು ಇರೋದು ಸಿನಿಮಾದಲ್ಲಿ. ಸೊ ಹಾಗಾಗಿ ಸಿನಿಮಾನೇ ನಮ್ಮ ಥೀಮ್ ಆಗಬೇಕು ಅಂತಂದಾಗ, ಸಿನಿಮಾ ಅಂದರೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಪರದೆ. ಸೊ ಹಾಗಾಗಿ ಅದನ್ನು ಅವ್ರಿಗೆ ಯೋಚನೆ ಮಾಡಿದೆ, ಆ್ಯಂಡ್ ಅದನ್ನು ಅವರನ್ನು ಥಿಯೇಟರ್ನ ಶೂಟ್ ಮಾಡಿದ್ವಿ. ನಾನು ಚಿಕ್ಕ ವಯಸ್ಸಿನ ಸಿನಿಮಾಗಳು ನೋಡಿ ಬೆಳೆದಂಥ ಒಂದು ಥಿಯೇಟರ್ ಅದನ್ನು, ಎಮೋಷನ್ ನಾವು. ಸೊ ಹಾಗಾಗಿ ಅಲ್ಲಿ ಮದುವೆ ಪ್ರಿಪ್ರೇಷನ್ ಎಲ್ಲ ಹೇಗೆ ನಡೀತದೆ? ಆದಷ್ಟು ಬೇಗ ಒಂದು ಪ್ರೆಸ್ಮೆಂಟ್ ನಾವು ಮಾಡ್ತೀವಿ. ಓಕೆ, ಇನ್ನೊಂದು ಪ್ರಶ್ನೆ, ದರ್ಶನ್ ಸರ್ ಮೀಟ್ ಆಗಿದ್ರಿ, ಅವತ್ತು ಬಂದು ಒಂದು ಪ್ರೆಸ್ ಮೀಟ್ ಮಾಡಿದ್ರಿ, ಮತ್ತೆ ಇನ್ವಿಟೇಷನ್ ಕೊಡೋಕೆ ಏನಾದರೂ ಹೋಗೋ ಸಾಧ್ಯತೆ ಇದೆಯಾ? ಅಲ್ಲಿ ಅದು ಕೊಡೋ ಥರದ್ದು ಆಗಲ್ಲ, ಬಟ್ ಮನೇಲಿ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸರ್.